ವಿದ್ಯಾರ್ಥಿ ಜೀವನದ ಮೊದಲ ಪ್ರಮುಖ ಘಟ್ಟ ಎಸ್ಎಸ್ಎಲ್ಸಿ ರಿಸಲ್ಟ್ ಈಗ ತಾನೇ ಅನೌನ್ಸ್ ಆಗಿದೆ. ಉಡುಪಿ ಮೊದಲ ಸ್ಥಾನವನ್ನು ಪಡೆದಿದೆ. ಅದರ ನೇರ ಪ್ರಸಾರವನ್ನು ನೋಡೋಣ. ಇನ್ನು ಈ ವರ್ಷದ ಫಲಿತಾಂಶದ ವಿವರ 2023-24 ಸಾಲಿನ ಪರೀಕ್ಷೆಯ ಒಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದರಲ್ಲಿ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 8,59,967, ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ 6,31,204, ಶೇಕಡವಾರು ಫಲಿತಾಂಶ 73.40. ಇನ್ನು ಈ ವರ್ಷದ ದಕ್ಷಿಣ ಕನ್ನಡ 2ನೇ ಸ್ಥಾನದಲ್ಲಿದೆ, ಶಿವಮೊಗ್ಗ ಜಿಲ್ಲೆ 3ನೇ ಸ್ಥಾನದಲ್ಲಿ, ಕೊಡಗು ಜಿಲ್ಲೆ 4ನೇ ಸ್ಥಾನದಲ್ಲಿ, ಉತ್ತರ ಕನ್ನಡ ಜಿಲ್ಲೆ 5ನೇ ಸ್ಥಾನದಲ್ಲಿ, ಹಾಸನ ಜಿಲ್ಲೆ 6ನೇ ಸ್ಥಾನದಲ್ಲಿ, ಮೈಸೂರು ಜಿಲ್ಲೆ 7ನೇ ಸ್ಥಾನದಲ್ಲಿ, ಸಿರ್ಸಿ ಶೈಕ್ಷಣಿಕ ಜಿಲ್ಲೆ 8ನೇ ಸ್ಥಾನದಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 9ನೇ ಸ್ಥಾನದಲ್ಲಿ, ಚಿಕ್ಕಮಗಳೂರು ಜಿಲ್ಲೆ 10ನೇ ಸ್ಥಾನದಲ್ಲಿದೆ. ಇನ್ನು ಉಳಿದ ಎಲ್ಲ ಜಿಲ್ಲೆಗಳ ಡಿಸ್ಟ್ರಿಕ್ಟ್ ರ್ಯಾಂಕಿಂಗ್ ಅನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ, ಮತ್ತು ಟಾಪರ್ಸ್ ಲಿಸ್ಟ್ ಅನ್ನು ಕೂಡ ಈಗ ನಾವು ನಿಮಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀವಿ. ಸೊ ಇಷ್ಟು ಮಾಹಿತಿಯನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಬೇಕಿತ್ತು. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಈಗ ಸೊ ಇದು ಗ್ರೇಸ್ ಮಾರ್ಕ್ಸ್ ಇದು ಈಗ ಹಿಂದೆ ಏನು ಪದ್ಧತಿ ಇತ್ತು ಅಂದ್ರೆ ಗ್ರೇಸ್ ಮಾರ್ಕ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟೂಡೆಂಟ್ 35% ಮಾರ್ಕ್ಸ್ ನ ಪಡೆದಿರಬೇಕಿತ್ತು. ಒಟ್ಟು 6 ಸಬ್ಜೆಕ್ಟ್ ಅಲ್ಲಿ 35% ಅಗ್ರಿಗೇಟ್ ಮಾರ್ಕ್ಸ್ ಇದ್ರೆ 2 ಅಥವಾ 3 ಸಬ್ಜೆಕ್ಟ್ ನಲ್ಲಿ ಅವರಿಗೆ 30%ಗಿಂತ ಮಾರ್ಕ್ಸ್ ಕಡಿಮೆ ಇದ್ದು ಫೇಲ್ ಆಗಿದ್ರೆ ಅವರಿಗೆ 3 ಸಬ್ಜೆಕ್ಟ್ ನಲ್ಲಿ 10% ಗ್ರೇಸ್ ಕೊಡೋದ್ರ ಮುಖಾಂತರ ಅವರಿಗೆ ಗ್ರೇಸ್ ಮಾರ್ಕ್ಸ್ ನ ಕೊಡೋದ್ರ ಮುಖಾಂತರ ಅವರಿಗೆ ಪಾಸ್ ಮಾಡ್ತಾ ಇದ್ದು ಈಗ 35% ಇರೋದನ್ನ 25%ಗೆ ರಿಡ್ಯೂಸ್ ಮಾಡಿದ್ದೀವಿ. ಅಂದ್ರೆ ಕ್ವಾಲಿಫೈಂಗ್ ಮಾರ್ಕ್ಸ್ ಟು ಅಟ್ರಾಕ್ಟ್ ದ ಗ್ರೇಸ್. ಸೊ ಅದು 25% ಮಾಡಿರೋದ್ರ ಜೊತೆಗೆ ಅವರಿಗೆ ಗ್ರೇಸ್ ಅನ್ನ 10%-20% ಎಲ್ಲ ಸಬ್ಜೆಕ್ಟ್ಗೆ ಅಟ್ರಾಕ್ಟ್ ಮಾಡೋದಕ್ಕೆ ಇನ್ಕ್ರೀಸ್ ಮಾಡಲಾಗಿದೆ. 10%-20% ಈಗ ಕೇಳಿ ಕೇಳಿ ಪ್ಲೀಸ್ ಕೈಂಡ್ಲಿ ಇಲ್ಲದೆ ಆನ್ ಇದೆಯಾ ಇದು ಇಲ್ಲ ಬರ್ತಾ ಇದೆ ಇಲ್ಲ ಈಗ ಈಗ ನಮ್ಮ ಡೌಟ್ ಕೇಳಿ ಪ್ರೆಸ್ ನೋಟಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ. ಈಗ ಈ ಹಿಂದೆ ಏನು ಪದ್ಧತಿ ಇತ್ತು ಅದರಂತೆ ನಾವು ಮಾಡ್ತಿದ್ರೆ 30% ರಿಸಲ್ಟ್ ಕಡಿಮೆ ಆಗ್ತಾ ಇತ್ತು. ಅಂದ್ರೆ ಈಗ ಲಾಸ್ಟ್ ಇಯರ್ 84% ಇದ್ದಿದ್ದು 54% ಆಗ್ತಾ ಇತ್ತು. ಆಮೇಲೆ ನಾವು ಡೌಟ್ ಕೇಳಿ ನಾವು ರೀನಾರ್ಮಲೈಸೇಷನ್ ಮಾಡಿದ್ದೀವಿ. ರೀನಾರ್ಮಲೈಸೇಷನ್ ಮಾಡಿದ ಮೇಲೆ ರಿಸಲ್ಟ್ 74% ಅಷ್ಟು ಆ ಮಟ್ಟಕ್ಕೆ ಬಂದಿದೆ. ನಮ್ದು ಈ ಗುರಿ ಏನಿದೆ ಈಗ ನಾವು ಮಕ್ಕಳಿಗೆ ಫೇಲ್ ಮಾಡಬೇಕಂತದ ನಮ್ದು ಗುರಿ ಇಲ್ಲ. ದಯವಿಟ್ಟು ತಾವೆಲ್ಲರೂ ಇದು ಗಮನಿಸಬೇಕು. ನಾವು ಮಕ್ಕಳ ಸ್ನೇಹಿ ಒಂದು ಪರೀಕ್ಷಾ ಪದ್ಧತಿಯನ್ನ ನಾವು ನಡೆಸ್ತಾ ಇದ್ದೀವಿ. ಬೇರೆ ಬೇರೆ ರಿಫಾರ್ಮ್ಸ್ ಅನ್ನ ನಾವು ಕಳೆದ 1 ವರ್ಷದಲ್ಲಿ ನಾವು ಮಾಡಿದ್ದೀವಿ. ತಾವೆಲ್ಲರೂ ಗಮನಿಸಬೇಕು. ಈಗ 3 ಪರೀಕ್ಷೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಈಗ ಮಕ್ಕಳಿಗೆ ಇದು ಬೋರ್ಡ್ ಪರೀಕ್ಷೆ ಅಂದ್ರೆ ಒಂದು ದೊಡ್ಡ ಸವಾಲು ಇದ್ದಂತ ಆಗಬಾರದು. ಅವರಿಗೆ ರೆಗ್ಯುಲರ್ ಎಕ್ಸಾಮಿನೇಷನ್ ಸಿಸ್ಟಮ್ ಇದೆ. ಅದೇ ರೀತಿ ನಾವು ಈಗ ಪಿ ಯು ಎಕ್ಸಾಮಲ್ಲಿ ನಾವು ಇಂಟರ್ನಲ್ ಅಸೆಸ್ಮೆಂಟ್ ಪ್ರಾರಂಭ ಮಾಡಿದ್ದೀವಿ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಪ್ರಾರಂಭ ಮಾಡಿದ್ದೀವಿ. ಸೊ ನಮ್ದು ಇಡೀ ನಮ್ಮ ಸರ್ಕಾರದ ಏನು ಗುರಿ ಇದೆ ಅಂದ್ರೆ ಮಕ್ಕಳ ಸ್ನೇಹಿಯಾಗಿ ಒಂದು ಪರೀಕ್ಷೆ ನಡೀಬೇಕು. ಇದು ಕೂಡ ಈಗ ವೆಬ್ಕಾಸ್ಟಿಂಗ್ ನಾವು ಏನು ಮಾಡಿರೋದು ಇದು ಕೂಡ ಮಕ್ಕಳ ಸ್ನೇಹಿ ಒಂದು ಸ್ಟೆಪ್ ಅಂತಾನೆ ನಾನು ಭಾವಿಸ್ತೇನೆ. ಅದು ಶಾರ್ಟ್ ಟರ್ಮ್ ಅಲ್ಲಿ ಮಕ್ಕಳಿಗೆ ಅನಿಸಬಹುದು ಇಲ್ಲ ಇಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ಆಯಿತು ಮ್ಯಾಲ್ ಪ್ರಾಕ್ಟೀಸಸ್ಗೆ ನಮಗೆ ಅವಕಾಶ ಸಿಗದೆ ಹೋಯಿತು ಅಂತ
ಒಂದು ಅವರಿಗೆ ಭಾವನೆ ಇರಬಹುದು. ಆದರೆ ಲಾಂಗ್ ಟರ್ಮ್ ಅಲ್ಲಿ ಎಕ್ಸಾಮಿನೇಷನ್ ಇಂಟೆಗ್ರಿಟಿ ರೆಸ್ಟೋರ್ ಮಾಡೋಕ್ಕೆ ಇದು ಒಂದು ದೊಡ್ಡ ಇನೋವೇಷನ್ ಇದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ಈಗ ಫಸ್ಟ್ ಟೈಮ್ ಈಗ ಈ ತರದ್ದು ಸರ್ಕಾರದಿಂದ ನಾವು ಕ್ರಮ ಕೈಗೊಂಡಿರೋದ್ರಿಂದ ಇದನ್ನ ರೀನಾರ್ಮಲೈಸೇಷನ್ ಮಾಡಿ ಮಕ್ಕಳ ಸ್ನೇಹಿಯಾಗಿ ಮಾಡಕ್ಕೆ ಒಂದು ನಮ್ದು ಪ್ರಯತ್ನ ಇದೆ. ತಮ್ಮ ಮೂಲಕ ಎಲ್ಲ ಮಕ್ಕಳಿಗೆ ಎಲ್ಲ ಈಗ ಸ್ಟೂಡೆಂಟ್ಸ್ಗಳಿಗೆ ನಮ್ದು ಏನು ಕೋರಿಕೆ ಅಂದ್ರೆ ಈಗ ರಿಸಲ್ಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೂ ಕೂಡ ಯಾರು ಇದರ ಬಗ್ಗೆ ಜಾಸ್ತಿ ಈಗ ಚಿಂತೆ ಮಾಡಬಾರ್ದು. ಇನ್ನೂ ಎರಡು ಎಕ್ಸಾಮ್ ಇದೆ ಮತ್ತೆ ನಮ್ಮ ಎಲ್ಲ ಶಾಲೆಗಳಲ್ಲಿ ಎಲ್ಲ ಈಗ ಎಲ್ಲಿ ಎಲ್ಲಿ ಈಗ ಟೆಂತ್ ಮಕ್ಕಳಿದ್ದಾರೆ ಅವರಿಗೆ ಮತ್ತೊಮ್ಮೆ ಒಂದು ತಿಂಗಳು ಈಗ ಎಕ್ಸಾಮ್ 2 ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ ಒಂದು ತಿಂಗಳು ಟೈಮ್ ಕಾಲಾವಕಾಶ ಇದೆ. ಒಂದು ತಿಂಗಳು ನಾವು ನೆಕ್ಸ್ಟ್ ವೀಕ್ದಿಂದಲೇ ಒಂದು ಇನ್ನೊಂದು ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡ್ತೀವಿ. ನಾಟ್ ಓನ್ಲಿ ಫಾರ್ ಫೇಲ್ಡ್ ಸ್ಟೂಡೆಂಟ್ಸ್, ಯಾವ್ಯಾವ ಮಕ್ಕಳಿಗೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿದ್ರು ಕೂಡ ಅವರು ಇಂಪ್ರೂವ್ಮೆಂಟ್ ಸಲುವಾಗಿ ಇದನ್ನು ತಗೊಳ್ಬಹುದು. ಸೊ ತಮ್ಮ ಮೂಲಕ ನಂದು ಏನು ಎಲ್ಲ ಮಕ್ಕಳಿಗೆ ಏನು ಕೋರಿಕೆ ಇದೆ ಅಂದರೆ ರಿಸಲ್ಟ್ ಸ್ವಲ್ಪ ಕಡಿಮೆ ಆದರೂ ಕೂಡ ಯಾರು ಚಿಂತೆ ಮಾಡಬಾರ್ದು, ಯಾರು ಈಗ ಡಿಜೆಕ್ಷನ್ ಆಗಬಾರ್ದು, ಯಾರು ಡಿಪ್ರೆಷನ್ ಆಗಬಾರ್ದು. ಇದು ಒಂದು ಒಳ್ಳೆ ಅವಕಾಶ ಇದೆ, ಎಲ್ಲರಿಗೆ ಕಲಿಯಕ್ಕೆ ಒಂದು ಇನ್ನೊಂದು ಅವಕಾಶ ಸಿಕ್ಕಿದೆ ಅಂತ ಭಾವಿಸಬೇಕು. ಮತ್ತೆ ಸೆಕೆಂಡ್ ಎಕ್ಸಾಮ್ 3rd ಎಕ್ಸಾಮ್ ಅಲ್ಲಿ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ, ಎಲ್ಲರನ್ನು ಪಡ್ಕೊಂಡು ಕಳೆದ ವರ್ಷ ನಮ್ದು ಓವರ್ಆಲ್ ಅಂದ್ರೆ ಈಗ 84% ಪ್ಲಸ್ ನಮ್ದು ಸಪ್ಲಿಮೆಂಟರಿ ಎಕ್ಸಾಮ್ ಲಾಸ್ಟ್ ಇಯರ್ ನಾವು ಹೇಳ್ತಿದ್ದೀವಿ ಅದೆರಡು ಸೇರಿ ಎಷ್ಟು ರಿಸಲ್ಟ್ ಬರ್ತಾ ಇತ್ತು. ಈ ವರ್ಷದ ಗುರಿ ನಮ್ದು ಅಷ್ಟು ಹಾಗೆ ಇರೋದು, ಫಸ್ಟ್ ಎಕ್ಸಾಮ್ ಸೆಕೆಂಡ್ ಎಕ್ಸಾಮ್ 3rd ಎಕ್ಸಾಮ್ ಎಲ್ಲ ಸೇರಿಸ್ಬಿಟ್ಟು ಓವರ್ಆಲ್ ಪಾಸ್ ಪರ್ಸೆಂಟೇಜ್ ನಾವು ಅಷ್ಟಕ್ಕೆ ಟ್ರೈ ಮಾಡಬೇಕಂತ ನಮ್ಮೆಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ವೆಬ್ಕಾಸ್ಟಿಂಗ್ ಅದು ನೀವು ಅದು ಅರ್ಥ ಮಾಡ್ಕೋಬೇಕು. ಅವರು ಈ ಸರಿ 3rd ಪ್ಲೇಸ್ ಬಂದಿದ್ದಾರೆ, ಅಲ್ಲಿ ವೆಬ್ಕಾಸ್ಟಿಂಗ್ ಆಗಿರಲಿಲ್ಲ, ಫೇಲ್ಯೂರ್ ಆಗಿದ್ದು ಕಂಪ್ಲೇಂಟ್ ಕೂಡ ನಿಮಗೆ ಬಂದಿದೆ. ಇಲ್ಲ ಈಗ ಈಗ ನಾವು ಎಲ್ಲ ಕಡೆ ಈಗ 100% ವೆಬ್ಕಾಸ್ಟಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇದು ಫಸ್ಟ್ ಇಯರ್ ನಮ್ಮಲ್ಲಿ ನಡೆದಿರೋದು. ಈಗ ಎಕ್ಸಾಮ್ 2 ಮತ್ತೆ ಎಕ್ಸಾಮ್ 3 ಅಲ್ಲಿ ಕೂಡ ಈಗ 100% ವೆಬ್ಕಾಸ್ಟಿಂಗ್ ಆಗ್ತಾ ಇದೆ. ಹೌದು, ಅಂದ್ರೆ ನೀವು ಕೇಳೋದು ಅರ್ಥ ಅಂದ್ರೆ ಈಗ ಹಿಂದೆ ಈಗ ಏನ್ ಈಗ ಅಕ್ರಮ ನಡೀತಾ ಇತ್ತು ಅದೆಲ್ಲ ಕರೆಕ್ಟ್ ಇತ್ತ? ನಾವು ಏನು ಮಾಡಬಾರ್ದು? ಇಲ್ಲ ಇಲ್ಲ ಹೇಳಿ ಹೇಳಿ ಇಲ್ಲ ಇಲ್ಲ ಈಗ ವೆಬ್ ಕಾಸ್ಟಿಂಗ್ ಇಂದ ರಿಸಲ್ಟ್ ಕಡಿಮೆ ಆಗಿರೋದು ಅದು ನಾವು ಏನ್ ಹೇಳ್ತಾ ಇಲ್ಲ, ರಿಸಲ್ಟ್ ನಿಂದನೇ ಆ ರೀತಿ ಬಂದಿದೆ. ಆದ್ರೆ ಈಗ ನಾವು ಎಕ್ಸಾಮಿನೇಷನ್ ಇಂಟೆಗ್ರಿಟಿ ಒಂದು ರೆಸ್ಟೋರ್ ಮಾಡಿದೀವಿ. ಇದನ್ನ ಎಲ್ಲ ಪೋಷಕರು, ಎಲ್ಲ ಶಿಕ್ಷಕರು, ಎಲ್ಲ ಮಕ್ಕಳು ವೆಲ್ಕಮ್ ಮಾಡಿದ್ದಾರೆ. ಇಲ್ಲ ಇಲ್ಲ ರಿಸಲ್ಟ್ ಇಲ್ಲ ಇಲ್ಲ ಅದು ಅದು ಸರ್ಕಾರದ ತೀರ್ಮಾನ. ಆಯ್ತು, ಅದರ ಬಗ್ಗೆ ಆಯ್ತು ಅದರ ಬಗ್ಗೆ ಇಲ್ಲ ಕ್ವಶನ್ ಅಯ್ಯೋ ದಯವಿಟ್ಟು ಕೇಳಿ. ಇಲ್ಲ 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 ಪ್ರಶ್ನೆ ಅಯ್ಯೋ ಕೇಳಿ ಕೇಳಿ ದಯವಿಟ್ಟು ಪ್ಲೀಸ್. ರಶ್ಮಿ 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 ದಯವಿಟ್ಟು ಕೇಳಿ, ದಯವಿಟ್ಟು ಕೇಳಿ, ದಯವಿಟ್ಟು ಕೇಳಿ, ದಯವಿಟ್ಟು ಕೇಳಿ. ಇಲ್ಲಿ ಇಲ್ಲ ಪ್ಲೀಸ್ ದಯವಿಟ್ಟು ದಯವಿಟ್ಟು ಕೇಳಿ, ದಯವಿಟ್ಟು ಕೇಳಿ. ಇಲ್ಲ 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 ದಯವಿಟ್ಟು ಕೇಳಿ, ಬೇರೆ ಅವರಿಗೆ ಅವಕಾಶ ಕೊಡಿ. ಲಕ್ಷ್ಮಿ ಅವರೇ ಅಡ್ರೆಸ್ ಇವ್ರು ಬೆಸ್ಟ್ ಅಡ್ರೆಸ್.
ಅರೆ ನಾನು ನಾನು ಬಂದಿದ್ದೀನಿ, ನಮ್ದು ಎಲ್ಲ ಆಫೀಸರ್ಸ್ ಬಂದಿದ್ದಾರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ ನಾವು. ಹಾ ಹಾ.